ಯಾರಿಗೆ? ಮೋದಿಗೆ. ಮೋದಿ ಅವ್ರಿಗ ಯಾಕಕ್ಕ ಮೋದಿಗೆ ಹಾಕ್ತೀರಿ? ಅವ್ರಿಗೆ ಇದು ಫ್ರೀ ಬಸ್ ಇದೆಯಾ? ಯಾರು ಕೊಡ್ಲಿ ನಮ್ಗೆ ಅದ್ ಬೇಡ ಕಂಗ್ನೀಸ್, ಅವ್ರು ಹಾಕ್ಲಿಲ್ಲ ಪರವಾಗಿಲ್ಲ. ಓ, ಫ್ರೀ ಬಸ್ ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಇದು ಟಿಕೆಟ್ ಕೊಟ್ಟಿದ್ದೀರಾ, ತಗೊಂಡಿದ್ದೀರಾ ಇಲ್ವಾ? ಇವತ್ತು ತಗಂತೀವಿ, ಅವ್ರು ಕೊಡ ಕೇಳಿದ್ರೆ ಟಿಕೆಟ್ ತಗಂತೀವಿ. ಅಲ್ಲ, ಆಧಾರ್ ಕಾರ್ಡ್ ತೋರಿಸ್ತೀರಾ? ದುಡ್ಡು ಕೊಡ್ತೀವಿ. ದುಡ್ಡು ಕೊಡ್ತೀರಾ? ಏ, ಬೇಡ ಅಂತಾರಲ್ವಾ ಅವರು ಫ್ರೀ ಬಸ್? ಬೇಡ ಅಂದ್ರೆ ಬಿಡ್ತೀವಿ. ಇನ್ನ ಯಾರಿಗೆ ಓಟ್ ಹಾಕ್ತೀರಿ? ಬಿಜೆಪಿ ಕಾಂಗ್ರೆಸ್ ಹಾಕ್ತೀವಿ. ಕಾಂಗ್ರೆಸ್ಗೆ? ಕಾಂಗ್ರೆಸ್ ಅವ್ರಿಗೆ ಹಾಕ್ತೀರಾ? ಯಾಕಕ್ಕ? ಗೃಹಲಕ್ಷ್ಮಿ ದುಡ್ಡು ಹಾಕ್ತಾರ ಅಂತ. ದುಡ್ಡು ಹಾಕ್ತಾರೆ ಅಂತಾರಾ? ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತಾರಾ? ಓ, ಫ್ರೀ ಯಾರ್ಯಾರು ಕೊಡ್ತಾರೋ ಅವ್ರಿಗೆ ಓಟು. ಕಾಂಗ್ರೆಸ್ ಹಾಕ್ತೀರಾ ಬಿಜೆಪಿ? ಕಾಂಗ್ರೆಸ್ ಮಾಡ್ತೀವಿ. ಕಾಂಗ್ರೆಸ್ ಹಾಕ್ತೀವಿ. ಯಾಕಣ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಅಂದ್ರೆ ಕೆಲವೊಂದು ಇದು ಗ್ಯಾರಂಟಿ ಅನುಕೂಲ ಮಾಡಿದಾನಲ್ಲ, ಹಂಗಾಗಿ ಕಾಂಗ್ರೆಸ್ ಮಾಡ್ತೀವಿ. ಅದಕ್ಕೋಸ್ಕರ ಕಾಂಗ್ರೆಸ್ಗೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಾರಲ್ಲ, ಹೆಂಗಿದೆ ಅದು? ಖುಷಿ ಆಯ್ತಾ ನಿಮಗೆ? ಅದು ಖುಷಿ ಆಗಿದ್ರಿ, ಖುಷಿ ಆಗಿದೆ. ಬಟ್ ಈಗೇನಂದರೆ ಕೆಲವ್ರಿಗೆ ಬಡವರಿಗೆ ಅಕ್ಕಿ ಕೊಟ್ಟಿದ್ದಾನಲ್ಲ, ಅಕ್ಕಿ ಕೊಟ್ಟಿದ್ದಾನೆ, ಮತ್ತೆ 2000 ರೂಪಾಯಿ ಕೊಟ್ಟಿದ್ದಾನಲ್ಲ. 2000 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇದ್ರಿ, ಕೊಡ್ತಾ ಇದ್ರಿ. ಕರೆಂಟ್ ಎಲ್ಲ ಫ್ರೀ ಇದೆಯಾ? ಕೊಡ್ತಾ ಇದ್ರಿ, ಬರ್ತಾ ಇದ್ರಿ. ನಿಮ್ಮ ಓಟು ಯಾರಿಗೆ? ಬಿಜೆಪಿಗ ಕಾಂಗ್ರೆಸ್? ಬಿಜೆಪಿಗೆ. ಬಿಜೆಪಿಗೆ ಯಾಕಣ? ಬಿಜೆಪಿ ಯಾಕಂದ್ರೆ ನೋಡ್ತಾ ಇದೀವಲ್ಲ, 1.5 ತಾಸು ಆತ್ ನಿಂತು ನಾವು ಕೂಡ್ಲಿಕ್ಕೆ ಹೋಗ್ಬೇಕು, ಒಂದು ಬಸ್ ಇಲ್ಲ. ಯಾಕೆ ಹಂಗಾಯ್ತು ನೋಡ್ರಿ? ಗ್ಯಾರಂಟಿ ಗ್ಯಾರಂಟಿ ಅಂತಾರ, ಬಸ್ ಬಿಡ್ಬೇಕಾ? ಏ, ದುಡ್ಡು ಕೊಟ್ಟು ಹೋಗೋರಿಗೂ ಬಸ್ ಇಲ್ಲ. ಆಮೇಲೆ ವಯಸ್ಸಾದ್ರೆ ಹತ್ತಾರಂತೂ ಇಷ್ಟು ಸಮಸ್ಯೆ ಆಗಿದೆ ವಯಸ್ಸಾದವರಿಗೆ. ಹೆಣ್ಮಕ್ಳಿಗೂ ತ್ರಾಸಾಗಿದೆ, ಗಂಡ್ಮಕ್ಳಿಗೂ ತ್ರಾಸಾಗಿದೆ. ಈ ಬಸ್ಸಿಂದು ನಾನು ಹಿರಿಯೂರಿಂದ ಬಂದೀನಿ, ಅಲ್ಲಿಂದ ನಿಂತ್ಕೊಂಬಂದಿನಿ, ಇಲ್ಲಿ ಇಳಿದೀನಿ, ಈಗ ನಾನು ಕೂಡ್ಲಿಕ್ಕೆ ಹೋಗ್ಬೇಕು. ಇದು ಫ್ರೀ ಬಸ್ ಸರಿ ಇಲ್ಲ ಹಾಗಾದ್ರೆ? ಫ್ರೀ ಬಸ್ ಇರಲಿ, ಹೆಣ್ಮಕ್ಳಿಗೆ ಬೇಡನಲ್ಲ ನಾವು, ಅದು ಹೆಚ್ಚುವರಿಯಾಗಿ ಬಸ್ಗಳು ಬಿಡಬೇಕು. ಕೂಡ್ಲಿ ಹಿಡಿಬೋದ್ರೆ ಬಿಡ್ಬೋದಲ್ಲ. ಕೂಡ್ಲಿಗೆ, ಚಿತ್ರದುರ್ಗ ಸ್ಟೂಡೆಂಟ್ಸ್ ಎಷ್ಟೇನಾದ್ರಲ್ಲಿ, ಕಾನಮಸಹಳ್ಳಿ, ಐನಹಳ್ಳಿಗೆ, ಬಣವಿಕಲ್ಲಿಗೆ ಹೋಗ್ರೆ. ಈಗ ನೀವು ಎಲೆಕ್ಷನ್ಸ್ ಬರ್ತಿದೆ, ಓಟ್ ಬಿಜೆಪಿ? ನಾವು ಬಿಜೆಪಿ ಹಾಕೋದು ಬಿಡ್ರಿ, ನಮ್ಮ ಮಧ್ಯದಲ್ಲಿ ಬಿಜೆಪಿ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾ, ಮೋದಿ ಆಗ್ಬೇಕಾ? ಮೋದಿನ ಆಗ್ಬೇಕು, ದೇಶ ಸುರಕ್ಷಿತವಾಗ್ಬೇಕಾ, ಮೋದಿನ ಆಗ್ಬೇಕು. ಮೋದಿನೇ ಹೌದು. ಮೋದಿ ಬಿಟ್ರೆ ಬೇರೆ ಯಾರು ಆಗ್ಬೋದು ಬಿಜೆಪಿಲಿ? ಬಿಜೆಪಿ ಯೋಗಿ ಆಗ್ಬೇಕು. ಯೋಗಿ ಆಗ್ಬೇಕು. ಯೋಗಿ ಆಗ್ಬೇಕು. ನೆಕ್ಸ್ಟ್ ಹೌದೌದು, ಮೋದಿ ಬಿಟ್ರೆ ಯೋಗಿನೇ. ನಿಮ್ಮ ಒಲವು ಯಾವ ಪಕ್ಷಕ್ಕೆ, ಬಿಜೆಪಿಗಿರತ್ತಾ ಅಥವಾ ಕಾಂಗ್ರೆಸ್ ಪರವಾಗಿರತ್ತಾ? ಸರ್, ನಮಗೆ ಯಾವ ಸರ್ಕಾರ ಬಂದರೂ ಏನು ಸರ್, ನಮಗೆ ಅಭಿವೃದ್ಧಿ ಆಗ್ಬೇಕು ಮೇನ್ ಇಂಪಾರ್ಟೆಂಟು. ಸೊ ಯಾವ ಸರ್ಕಾರ ಬಿಜೆಪಿ ಬರಲಿ ಅಥವಾ ಕಾಂಗ್ರೆಸ್ ಬರಲಿ, ಜೆ ಡಿ ಎಸ್ ಬರಲಿ, ಸೊ ಒಟ್ಟು ನಮಗೆ ಅಭಿವೃದ್ಧಿ ಇಂಪಾರ್ಟೆಂಟು. ಅಭಿವೃದ್ಧಿ ಯಾವ ಕಡೆ ಆಗುತ್ತೋ ಆ ಕಡೆ ಜೈ ಸರ್ ನಾವೆಲ್ಲ. ಅಭಿವೃದ್ಧಿ ಅಭಿವೃದ್ಧಿ ಅಂತೀರಿ, ಏನು ಯಾವ ಥರ ಅಭಿವೃದ್ಧಿ ಆಗಬೇಕು? ಅಭಿವೃದ್ಧಿ ಅಂತಂದರೆ ಈಗ ನಾವು ಓಡಾಡೋ ಈಗ ಯಾವುದೇ ಒಂದು ಕಾಲೇಜುಗಳಲ್ಲಿ ಡೊನೇಷನ್ ಜಾಸ್ತಿ ಆಗುತ್ತೆ. ಸೊ ಅಂಥದ್ರಲ್ಲಾಗಲಿ, ರಸ್ತೆಗಳಾಗಲಿ, ಸೊ ಸಾರಿಗೆ ಸಂಪರ್ಕ ಆಗಲಿ, ಎನಿ ಒನ್, ಸೊ ಏನೇ ಇದಾವೋ ಅದರಲ್ಲಿ ಅಭಿವೃದ್ಧಿ ಆಗಬೇಕು ಮೇನ್ ಇಂಪಾರ್ಟೆಂಟ್. ಆ ಥರ ಅಭಿವೃದ್ಧಿ ಆಯ್ತು ಅಂತಂದರೆ ನಮ್ಮ ದೇಶ ಪ್ರಗತಿ ಆಗುತ್ತೆ. ನೀವು ಯಾವುದು, ಬಿಜೆಪಿನ ಕಾಂಗ್ರೆಸ್? ನಾವು ಇನ್ನೂ ಹುಡುಕ್ತಿದ್ದೀವಿ ಸರ್, ಇನ್ನೂ ಅಂಥ ಪಕ್ಷ ಇನ್ನೂ ಬಂದಿಲ್ಲ. ಹುಡುಕ್ತಿದ್ದೀರಾ? ಏನ ಒಳ್ಳೆ ಪಕ್ಷನ ಮತ್ತೆ ಒಳ್ಳೆ ಕ್ಯಾಂಡಿಡೇಟು? ನಾನು ಹುಡುಗಿ ಕೇಳಿ, ದುರ್ಗದಲ್ಲಿ ಅಂದ್ರೆ ಹುಡುಗಿನ ಹುಡುಕೋತಾರ, ಪಕ್ಷನ ಹುಡುಕ್ತಾ ಇದ್ದೀರಾ ಅಂತ ಅನ್ಕೊಂಡೆ. ದುರ್ಗದಲ್ಲಿ ಅಂದ್ರೆ ಗೋವಿಂದ ಕಾರಜೋಳ ಬಿಜೆಪಿ, ನಮಗೆ ಗೊತ್ತೇ ಇಲ್ಲ ಅಂದ್ರೆ ದುರ್ಗದಲ್ಲಿ ಲೋಕಲ್ಗೆ. ಆಮೇಲೆ ಕಾಂಗ್ರೆಸ್ ಚಂದ್ರಪ್ಪ ಹಳೆ ಕ್ಯಾಂಡಿಡೇಟು, ಬಟ್ ಕಾಂಗ್ರೆಸ್ ಕಡೆ ನಾರಾಯಣಸ್ವಾಮಿನ ಕೊಡ್ಲಿಲ್ವಲ್ಲ ಟಿಕೆಟ್, ಅವ್ರಿಗೆ ಕೊಡ್ಲಿಲ್ಲ. ನಮಗೆ ಅದಕ್ಕೆ ಹುಡುಕ್ತಿದೀವಿ ನಾವು, ಇನ್ನು ಚೆನ್ನಾಗಿರೋ ಕ್ಯಾಂಡಿಡೇಟ್ ನ ನಾರಾಯಣಸ್ವಾಮಿನ ಬೇಡ ಅಂದ್ರು ಅಂತ ಕೆಲವ್ರು ಹೇಳ್ತಾರೆ, ನಿಜನ ಅದು? ಏನು ಸರ್ ಗೊತ್ತಿಲ್ಲ ನನಗೆ, ಅಷ್ಟು ಐಡಿಯಾ ಇಲ್ಲ. ಒಟ್ಟು ಇನ್ನೂ ಒಳ್ಳೆ ಕ್ಯಾಂಡಿಡೇಟ್ ಬರಬೇಕು ಈ ಕಡೆ. ರಾಹುಲ್ ಗಾಂಧಿನೂ ಬೇಡ, ಮೋದಿನೂ ಬೇಡ, ಮತ್ತು ಕೇಜ್ರಿವಾಲು ಬೇಡ, ಒಳ್ಳೆ ಯೂತ್. ಈಗ ಇವ್ರನ್ನೆಲ್ಲ ಕಿತ್ತಾಕ್ಬಿಟ್ಟು ಬೇರೆಯವ್ರನ್ನ ಮಾರಿಸೋಣ, ಒಳ್ಳೆ ಪಕ್ಷ, ಹೊಸ ಪಕ್ಷ ಬರಬೇಕು. ನಿಮ್ಮನ್ನ ನಿಲ್ಲಿಸ್ಬಿಟ್ರೆ ಹೆಂಗೆ ಅಂತ? ಬೇಡ ಸರ್, ನನಗೆ ನಮ್ಮ ನಿಲ್ಲಿಸಿ ನಾನು ಮಾಡ್ತೀನಿ ಸರ್ ಪಕ್ಕ. ಯಾವ ಪಕ್ಷ ಕೋಟ್ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಬಿಜೆಪಿ ಸರ್. ಬಿಜೆಪಿ? ಬಿಜೆಪಿನೇ ಫಿಕ್ಸ್? ಹೌದು. ಹೌದಾ, ಬಿಜೆಪಿಗೆ ಯಾಕೆ? ಸರ್, ನಮಗೆ ಬೇರೆ ಪಕ್ಷದಲ್ಲಿ ಪ್ರೂವ್ ಅಂಡ್ ಲೀಡರ್ ಇಲ್ಲ, ಪ್ರೂವ್ ಮಾಡಿರ್ತಕ್ಕಂಥ ಲೀಡರ್ ಇಲ್ಲ. ಈಗ ಎಲ್ಲರೂ ರಾಹುಲ್ ಗಾಂಧಿ ಅಂತ ಕೇಳ್ತಾರೆ ಅಪೋಸಿಷನ್ ಅಂದರೆ, ಅವರು ಒಂದು ಲೋಕಸಭಾ ಮೆಂಬರ್ ಆಗಿ ಅಥವಾ ಯಾವುದೋ ಒಂದು ಪ್ರೂವ್ ಮಾಡಬೇಕಲ್ವಾ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ ಅಥವಾ ನಾವು ಜನನಾಯಕ ಅಂತ ಪ್ರೂವ್ ಮಾಡಬೇಕು, ಅದನ್ನೂ ಪ್ರೂವ್ ಮಾಡ್ತಿಲ್ಲ. ನಾವು ಬಿಜೆಪಿನ ಏನಕ್ಕೆ ಲೈಕ್ ಮಾಡ್ತೀವಿ ಅಂದರೆ, ಅವ್ರು ಬಂದಾಗಿಂದ ಡಿಫೆನ್ಸು, ಇನ್ಫ್ರಾಸ್ಟ್ರಕ್ಚರು,
ಮತ್ತೆ ಬೇರೆ ಬೇರೆ ಅಭಿವೃದ್ಧಿಗಳಾಗಿದೆ, ಲೈಕ್ ಆರ್ಟಿಕಲ್ 370, ರಾಮ ಮಂದಿರ, ಧರ್ಮ ಬಿಟ್ಬಿಡಿ ಸೈಡ್ ಗಿಡನ, ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗಿದೆ ಸರ್. ಅಲ್ಲ ನೀವು ಜಾತಿ ನೋಡಿ ಓಟ್ ಹಾಕ್ತಿರೋ, ಧರ್ಮ ನೋಡಿ ಹಾಕ್ತಿರೋ? ನಾನ್ ಡೆವಲಪ್ಮೆಂಟ್ ನೋಡಿ ಓಟ್. ಅಭಿವೃದ್ಧಿ ನೋಡಿ ಹಾಕ್ತಿರ? ಅಭಿವೃದ್ಧಿ, ಆಫ್ ಕೋರ್ಸ್ ಅಭಿವೃದ್ಧಿ. ಅಭಿವೃದ್ಧಿ ಆದ್ರೆ ನಿಮ್ಮ ಓಟ್ ಅವ್ರಿಗೆ. ಹೌದು, ಅದು ಯಾವುದೇ ಪಕ್ಷ ಇರಲಿ, ಪಕ್ಷಾತೀತವಾಗಿ ಅಭಿವೃದ್ಧಿ ಆಗ. ನಂಗೆ ಬೇರೆ ಪಕ್ಷ ಬಂದ್ರೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಂಗೇನ್ ನಂಬಿಕೆ ಇಲ್ಲ. ಇವಾಗ ಮೋದಿ ಅವರು ದಿನಬಳಕೆ ವಸ್ತುಗಳು ಇದೆಯಲ್ಲ, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಇವೆಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಈಗ ಪೆಟ್ರೋಲಿಯಂ ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಮಾಡೋಕ್ಕಾಗ್ತಿಲ್ಲ, ಅದನ್ನ ಇಂಪೋರ್ಟ್ ಮಾಡ್ಕೊತಿರೋದು. ಇಂಪೋರ್ಟ್ ಅಂತಂದ್ರೆ ಬೇರೆ ದೇಶಗಳಲ್ಲಿ, ಉಕ್ರೇನ್ ಅದೆಲ್ಲ ವಾರ್ ಆಗಿದೆ, ಮತ್ತು ಅಮೇರಿಕ ಅದತ್ತೆ ನಮ್ಮ ಸಂಬಂಧಗಳು ಇತ್ತೀಚೆಗೆ ಹದಗೆಡ್ತಾ ಇದೆ. ಏನಕ್ಕಂದರೆ ಸಿಕ್ಕದು ಅದೇನು ಆಗ್ತಾ ಇದೆ, ಹದಗೆಡ್ತಾ ಇದೆ, ಇಂಪೋರ್ಟ್ ಆಗೋದು ರೇಟ್ ಜಾಸ್ತಿ ಆಗ್ತೈತೆ, ಅದೆಲ್ಲ ಅದಕ್ಕೋಸ್ಕರ ರೇಟ್ ಜಾಸ್ತಿ ಆಯಿತು ಅಂತ. ಹೌದು ಸರ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.